हाय हलो नमस्ते फ्रेंड्स एल्रिगू यूकेन चैनल के स्वागत। इवत्तु नानु स्मूथ टेस्टी आगी पाइनापल केक हेगे माडोदु स्पॉन्जी केक अंत तोर्सिकोड्ता इद्दीनि मनेयल्ली ईजी माड्कोबहुदु। नानु बेरे बेरे इदे रीति वीडियोसन निमगे माडबेकंत अनिसिद्रे माडि तोर्सबेकंत अनिसिद्रे नन्न चानल अन्नु सब्स्क्राइब माड्कोळ्ळि। कोनेवर्गू फुल्ल नन्न वीडियोसन नोडि लाइक कोडि शेर शेर माडि हागे निन्न फ्रेंड्स गेल्लनु नोडोण। बन्नि स्पंजी केक हेगे माडोदंत ಈಗ ನಾನು ಮೊದಲಿಗೆ ನಾನೊಂದು ಕಡಾಯಿ ತೊಗೊಂಡಿದ್ದೀನಿ, ದಪ್ಪ ತಳದ್ದು, ದಪ್ಪ ಇರಬೇಕು ಆ ಥರದ್ದೊಂದು. ಅದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅದು ಕೇಕ್ ಯಾವಾಗಲೂ ಮಾಡಿ ಈ ಕಲರ್ ಆಗಿದೆ, ಬಟ್ ಅದು ಪರವಾಗಿಲ್ಲ. ಸಾಲ್ಟನ್ನು ಹಾಕ್ಕೊಂಡು ನಾನು ಮಧ್ಯಕ್ಕೆ ಒಂದು ರಿಂಗ್ ಇಟ್ಬಿಟ್ಟು ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನು ಪ್ರೀ ಹೀಟ್ ಮಾಡ್ಕೊಂಡ್ಬಿಟ್ಕೊಳ್ಳೋಣ. ಈಗ ಅದು ಮುಂಚೆ ಅದಾದ ತಕ್ಷಣವೇ ಈಗ ಒಂದು ಬೌಲ್ ತಗೊಂಡೋದಕ್ಕೆ ಒಂದು ಫುಲ್ಲು ಬೌಲಷ್ಟು ನಾನಿಲ್ಲಿ ಮೈದೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಮೆಜರ್ಮೆಂಟಲ್ಲಿ. ಈಗ ಇದನ್ನು ಜಲ್ದಿ ಮಾಡ್ಕೊಂಬಿಡೋಣ, ಏನಾದ್ರು ಗಲೀಜಿದ್ರೆ ಅಂತ ಅಷ್ಟೇ. ಈಗ ಒಂದು ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ಈಗ 1/4 ಸ್ಪೂನಷ್ಟು ಬೇಕಿಂಗ್ ಸೋಡನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಹಾಗೆ ಜಲ್ದಿ ಮಾಡ್ಕೊಂಬಿಡೋಣ. ಈ ರೀತಿ ಗಂಟು ಮತ್ತು ಏನಾದ್ರು ಗಲೀಜಿದ್ರೆ ಎಲ್ಲ ಇದ್ದರೆ ಹೋಗ್ಬಿಡುತ್ತೆ. ಕ್ಲೀನಾಗಿ ಇದನ್ನು ಈ ಥರ ಜಲ್ದಿ ಮಾಡ್ಕೊಬೇಕಾಗತ್ತೆ ನಾವು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ, ಎಲ್ಲದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಮೂರೂ. ಈಗ ಸೈಡಿಗೆ ಎತ್ತಿಟ್ಬಿಡೋಣ. ಈಗ ಇನ್ನೊಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾವಿವಾಗ 1/4 ನಾನು ಇಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ, 1/4 ಗ್ಲಾಸಷ್ಟು. ಈಗ ಇದಕ್ಕೆ ನಾನು 1/4 ಸ್ಪೂನಷ್ಟು ವಿನೆಗರ್ನ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿಬಿಡಲಿ ಹಾಲು ಜೊತೆ. ಈಗ ಅದನ್ನು ಸೈಡಿಗೆ ಇಟ್ಬಿಟ್ಟು ಈಗ ಇನ್ನೊಂದು ವೆಜಲ್ನ ತಗೊಳ್ತಾ ಇದ್ದೇನೆ ನಾನು. ಈಗ ಇದಕ್ಕೆ ನಾನು ಬಟರ್ನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು 3 ಸ್ಪೂನಷ್ಟು ಬಟರ್ನ ಹಾಕ್ಕೊಳ್ತಾ ಇದ್ದೇನೆ. 1/2 ಗ್ಲಾಸಷ್ಟು ನಾನು ಇಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೇನೆ, ಸ್ಮಾಲ್ ಗ್ಲಾಸಲ್ಲಿ ಇಷ್ಟು ಆಯಿಲ್ನ ಹಾಕ್ಕೊಬೇಕು. ಹಾಗೆ ಜೊತೆಗೆ ಇಲ್ಲಿ ನಾನು 1/4ಷ್ಟು ಶುಗರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ಶುಗರ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಏನೇ ಗಂಟು ಬರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ರೀಮ್ ಥರ ಹಾಕಬೇಕದು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ನೋಡಿ ಚೆನ್ನಾಗಿ ಅದು ಕ್ರೀಮಿ ಥರ ಆಗಬೇಕು. ಈಗ ನಾನಿಲ್ಲಿ 1/2 ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸ್ನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ಹಾಲನ್ನು ಮಿಕ್ಸ್ ಮಾಡಿಟ್ಟಿದ್ರೆ ಅದನ್ನು ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಈ ರೀತಿ ಹಾಲು ಸ್ವಲ್ಪ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಇವೆರಡನ್ನೂ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬನ್ನಿ ಸ್ವಲ್ಪ ಸ್ವಲ್ಪನೇ. ಒಂದೇ ಸಲ ಹಾಕಿ ಕಲ್ಸಕ್ಕೆ ಹೋದರೆ ಮತ್ತೆ ಗಂಟಾಗುತ್ತೆ, ಅದಕ್ಕೋಸ್ಕರ ಗಂಟಾಗಬಾರ್ದದು ಮೈದೆ ಇಟ್ಟು. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಬೆರೆಸ್ತಾ ಹಾಕ್ಕೊಳ್ತಾ ಬನ್ನಿ ಹಾಲು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಇದು ಸ್ಮೂತಿಯಾಗಿ ಕ್ರೀಮಿ ಥರ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬ್ಯಾಟರ್ ರೆಡಿ ಆಗಬೇಕು ನೋಡಿ. ಈಗ ರೆಡಿ ಆಗಿದೆ. ಈಗ ಇದನ್ನು ಒಂದು ಕೇಕ್ ಪ್ಯಾನ್ ತೊಗೊಂಡ್ಬಿಟ್ಟು ಇದಕ್ಕೆ ಆಯಿಲ್ ಹಚ್ಕೊಂಬಿಡೋಣ. ಈ ರೀತಿ ಫುಲ್ಲು ಸುತ್ತನೂ ನಾವು ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ. ಕೇಕ್ ಬ್ಯಾಟರ್ನ ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೂ ಒಳ್ಳೆಯದು. ಈಗ ಅದಕ್ಕೆ ನಾನು ಮೈದೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ, ಸುತ್ತ ಅದನ್ನು ಇದು ಮಾಡ್ತಾ ಇದ್ದೇನೆ, ಫುಲ್ಲು ಎಲ್ಲ ಕಡೆಗೆ ಸ್ಪ್ರೆಡ್ ಆಗಬೇಕದು. ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇಲ್ಲ, ಬಟರ್ ಪೇಪರ್ ಇಲ್ಲ ಅಂತ ನಾನು ಈಗ ಮೈದೆ ಹಿಟ್ಟನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಆಯಿಲ್ ಹಾಕಿ. ಅದು ಎಕ್ಸ್ಟ್ರಾ ಏನಿರುತ್ತೆ ಮೈದೆ ಹಿಟ್ಟು ಅದನ್ನು ತೆಗೆದ್ಬಿಡೋಣ ಫುಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ. ಈ ರೀತಿ ಹಾಕಬೇಕು. ಈಗ ಅದಕ್ಕೆ ಇಮಿಡಿಯೇಟಾಗಿ ಕೇಕ್ ಬ್ಯಾಟರ್ ಏನು ರೆಡಿ ಮಾಡಿಟ್ಟಿದ್ವಿ ಅದನ್ನು ಹಾಕ್ಕೊಂಬಿಡೋಣ. ಈ ರೀತಿ ಎಲ್ಲನೂ ಹಾಕ್ಕೊಬೇಕಾಗತ್ತೆ. ಈಗ ಹಾಕ್ಕೊಂಡ್ಮೇಲೆ ಇದನ್ನು ಟ್ಯಾಪ್ ಮಾಡಿಬಿಡೋಣ, ಬಬಲ್ಸ್ ಏನು ಬರಬಾರ್ದು ಆ ರೀತಿ ಇದನ್ನು ಕ್ಲೀನಾಗಿ ಟ್ಯಾಪ್ ಮಾಡ್ಕೊಂಬಿಡೋಣ. ಈಗ ನಾನು ಏನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ 10 ಮಿನಿಟ್ಸು ಅದನ್ನು ತೆಗೆದ್ಬಿಟ್ಟು ಕಡಾಯ್ದು ಮುಚ್ಚಿಡೋಣ ಲಿಡ್ಡನ್ನು. ಅದರೊಳಗಡೆ ಕೇಕ್ ಬ್ಯಾಟರ್ನ ಇಟ್ಬಿಡೋಣ.
ಇದನ್ನು ಇಟ್ಬಿಟ್ಟು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿ 40-45 ಮಿನಿಟ್ಸು ಇದು ಕುಕ್ ಆಗಬೇಕಾಗತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ. ನೋಡಿ 45 ಮಿನಿಟ್ಸ್ ಇವಾಗ ಆಗಿದೆ, ನೋಡ್ತಾ ಇದ್ದೀನಿ ನಾನು ಇವಾಗ ಬೆಂದಿದೆಯಾ ನೋಡೋಣ. ವಾವ್, ಸೂಪರಾಗಿ ಕುಕ್ ಆಗಿದೆ, ಕರೆಕ್ಟಾಗಿ ಕುಕ್ ಆಗಿದೆ ಇದು. ಈಗ ಎತ್ತಿಟ್ಕೊಂಬಿಡೋಣ, ಫುಲ್ ಕೂಲ್ ಆಗಿದೆ ಕೂಡ. ಈಗ ಸೈಡೆಲ್ಲ ಬಿಡಿಸ್ಕೊಂಬಿಡೋಣ, ಕೂಲಾಗಕ್ಕೆ ಇಟ್ಟಿದ್ದೆ ನಾನು. ಈಗ ಇದನ್ನು ಪಲ್ಟಿ ಮಾಡಿ ಸರಿ ಇದು ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಕೇಕ್ ರೆಡಿ ಆಯ್ತಂತ. ಸಖತ್ತಾಗಿ ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಸಖತ್ತಾಗಿ ಮನೆಯಲ್ಲೇ ಆರಾಮಾಗಿ ಕೇಕ್ ಮಾಡ್ಕೊಬೋದು. ಈಗ ನಾನಿಲ್ಲಿ ಪೈನಾಪಲ್ ತೊಗೊಳ್ತಾ ಇದ್ದೇನೆ. 2 ಪೀಸ್ ಪೈನಾಪಲ್ನ ನಾನು ಈ ರೀತಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಶುಗರ್ ಸಿರಪ್ ಮಾಡ್ಕೋಬೇಕಾಗತ್ತೆ. ಪೈನಾಪಲ್ಲಿನ ಸಿರಪ್ಪು ಅದು ಫ್ಲೇವರ್ ಪೈನಾಪಲಿಂದ ಬರಬೇಕಲ್ಲ, ಅದಕ್ಕೋಸ್ಕರ ಇದನ್ನು ನಾವು ಸಿರಪ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮಾಡಬೇಕು. ಈಗ 3 ಪೀಸ್ ಏನು ಎಕ್ಸ್ಟ್ರಾ ಇದೆ ಇದನ್ನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ. ಈ 3 ಪೀಸನ್ನು ನಾವು ಪೈನಾಪಲ್ನ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಜೆಲ್ ಮಾಡ್ಕೊಳ್ಳೋಕ್ಕೆ. ಇದನ್ನು ನಾವು ಸಿರಪ್ ಮಾಡ್ಕೊಂಬಿಡೋಣ. ಈಗ ಸಿರಪ್ ಮಾಡೋಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ನಾವು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚಿಟಿಕೆಯಷ್ಟು ಕಾಡಮಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ಚಿಟಿಕೆಯಷ್ಟು ಸಾಲ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಇಟ್ಬಿಡೋಣ. ಆ ಕಡೆ ಹಿಂದೆ ಅದು ಪೈನಾಪಲ್ ಸಿರಪ್ ರೆಡಿ ಆಗ್ತಾಯಿರಲಿ. ಈಗ ಇನ್ನೊಂದು ಪ್ಯಾನ್ ತೊಗೊಂಡ್ಬಿಟ್ಟು ನಾನು ಏನು ಗ್ರೈಂಡ್ ಮಾಡಿದ್ದೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಪೈನಾಪಲ್ನ ಜೆಲ್ನ ರೆಡಿ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಒಂದು 5 ಸ್ಪೂನಷ್ಟು ನಾನು ಶುಗರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಜೆಲ್ಲನ್ನು ರೆಡಿ ಮಾಡಿಬಿಡೋಣ. ಇದನ್ನೆರಡನ್ನೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಬಿಡೋಣ. ಈ ರೀತಿ ಮಿಕ್ಸ್ ಮಾಡ್ತಾ ಅದನ್ನು ಮಾಡಬೇಕು. ಈಗ ನಾನು 1/4 ಕಪ್ಪಷ್ಟು ನಾನು ಶುಗರ್ನ ಅದಕ್ಕೆ ಸಿರಪ್ಪಿಗೆ ಹಾಕ್ತಾ ಇದ್ದೀನಿ. ಸಿರಪ್ಪು ರೆಡಿ ಆಗ್ತಾ ಇರಲಿ. ಇದನ್ನು ತಿರುಗಿಸ್ಕೊಂಡು ಇಟ್ಬಿಡೋಣ. ಈಗ ಅದು ರೆಡಿ ಆಗ್ತಿದೆ, ಇದು ರೆಡಿ ಆಗ್ತಿದೆ. ಈಗ ಇದಕ್ಕೆ ನಾನು ಜಲ್ಲಿಗೆ ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವೀಟು ಎಲ್ಲ ಜಾಸ್ತಿ ಆಗಬಾರ್ದು, ಅದಕ್ಕೋಸ್ಕರ. ಈ ರೀತಿ ನೋಡಿ ಜೆಲ್ಲು ರೆಡಿ ಆಗ್ತಾ ಇದೆ. ಈಗ ಸಿರಪ್ಪು ಕೂಡ ಆಲ್ಮೋಸ್ಟು ರೆಡಿ ಆಗಿದೆ. ಈಗ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಎತ್ತಿಟ್ಕೊಂಬಿಡೋಣ. ಈಗ ಜೆಲ್ಲು ಕೂಡ ಈ ರೀತಿ ಕ್ಲೀನಾಗಿ ಆಗ್ತಾ ಬಂತು, ಫುಲ್ಲೆಲ್ಲ ಆಗಿದೆ ಇವಾಗ ಫೈನಲಾಗಿ. ಈಗ ಇದನ್ನು ಆಫ್ ಮಾಡ್ಕೊಂಬಿಟ್ಟು ಕೂಲ್ ಮಾಡೋಕ್ಕೆ ಇಟ್ಬಿಡೋಣ, ಕೂಲ್ ಆಗಲಿ ಅದು. ಅಷ್ಟೊತ್ತಿಗೆ ನಾನಿಲ್ಲಿ ಕೇಕನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ನಮಗೆ ಎಷ್ಟು ಲೇಯರ್ ಬೇಕೋ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಬೋದು. ನಾನು ಒಂದೇ ಲೇಯರ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಕೆಳಗಡೆಗೆ ಇಲ್ಲಿ ಅದನ್ನು ನಾನಿಲ್ಲಿ ಪೇಸ್ಟ್ರಿ ಇದನ್ನು ಹಾಕ್ತಾ ಇದ್ದೇನೆ ಕ್ರೀಮನ್ನು. ಈಗ ಅದನ್ನು ಕೇಕನ್ನು ಕಟ್ ಮಾಡಿದ ಫಸ್ಟ್ ಲೇಯರ್ನ ಹಾಕೊಂಬಿಡೋಣ. ಈಗ ಅದಕ್ಕೆ ಪೈನಾಪಲ್ ಸಿರಪ್ ಏನು ರೆಡಿ ಮಾಡಿದ್ವಿ ಜ್ಯೂಸ್ ಮಾತ್ರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಇಲ್ಲಿ ವಿಪ್ಪಡ್ ಕ್ರೀಮನ್ನು ನಾವಿಲ್ಲಿ ಅಪ್ಲೈ ಮಾಡಿಬಿಡೋಣ ಫಸ್ಟ್ ಲೇಯರಿಗೆ ಕ್ರೀಮನ್ನು. ಈಗ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಈಗ ಏನಿದೆ ಇಲ್ಲಿ ಪೈನಾಪಲ್ ಬೇಸ್ ಇಟ್ಕೊಂಡಿದ್ವಿ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಬರೋಣ. ಈ ರೀತಿ ಎಲ್ಲನೂ ಪೈನಾಪಲ್ನ ಹಾಕ್ಕೊಳ್ತಾ ಬರೋಣ. ಬೇಯಿಸಿದ್ವಲ್ಲ ಅದೇನೆ, ಸಿರಪ್ ಸಪ್ರೇಟ್ ತೆಕ್ಕೊಂಡಿದ್ದೀನಿ, ಪೈನಾಪಲ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಅದನ್ನು ನೆಕ್ಸ್ಟ್ ಲೇಯರ್ನ ಅದ್ರ ಮೇಲೆ ಇಟ್ಬಿಡ್ತಾ ಇದ್ದೀನಿ. ಮೇಲ್ಗಡೆ ಟಾಪನ್ನು ನಾನು ಕಟ್ ಮಾಡಿಲ್ಲ, ಹಂಗೆ ಇಡ್ತಾ ಇದ್ದೇನೆ. ಈಗ ಅದಕ್ಕೆ ನಾನು ಸಿರಪ್ನ ಎಲ್ಲ ಚೆನ್ನಾಗಿ ಹಾಕ್ತೀನಿ, ಹೀರ್ಕೊಳ್ಳುತ್ತೆ, ನೀವು ಟ್ರೈ ಮಾಡಿ, ಹೀರ್ಕೊಳ್ಳುತ್ತೆ ಖಂಡಿತ. ಫಸ್ಟ್ ಮೇಲ್ಗಡೆ ಲೇಯರ್ನ ಏನು ತೆಗೆದು ಮತ್ತೆ ಇದು ಮಾಡೋದೇನು ಬೇಡ, ನಾನು ಅದಕ್ಕೇ ಸಿರಪ್ನ ಹಾಕಿ ಇದು ಮಾಡ್ತಾ ಇದ್ದೇನೆ. ಈ ರೀತಿ ಎಲ್ಲ ಹೀರ್ಕೊಳ್ಳುತ್ತೆ. ಈಗ ಅದು ಮೇಲ್ಗಡೆಗೆ ನಾನು ಇದನ್ನು ವಿಪ್ಪಡ್ ಕ್ರೀಮನ್ನ ಅಪ್ಲೈ ಮಾಡ್ತಾ ಇದ್ದೇನೆ ಕ್ಲೀನಾಗಿ. ಈ ರೀತಿ ಅಪ್ಲೈ ಮಾಡಿಬಿಡಿ ಎಲ್ಲನೂ. ವಿಪ್ಪಡ್ ಕ್ರೀಮು ನಾವು ಮನೆಯಲ್ಲೇ ತಯಾರು ಮಾಡಿದ್ದು ಆಲ್ರೆಡಿ. ಇದನ್ನು ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಗೆ ಮಾಡಿದಂತ ತೋರಿಸಿದ್ದೀನಿ ನಿಮಗೆ, ಮನೆಯಲ್ಲೇ ಮಾಡ್ಕೋಬೋದು ಹೇಗೆ ಅಂತ. ಲಿಂಕಲ್ಲಿ ಕೂಡ ಹಾಕ್ತೀನಿ ನಾನು, ನೋಡ್ಕೊಳ್ಳಿ. ಅದನ್ನು ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು.
ಈಗ ನಾನು ಈಗ ಜೆಲ್ ಏನು ಪೈನಾಪಲ್ದು ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮೇಲ್ಗಡೆ ಸ್ಪ್ರೆಡ್ ಮಾಡಿಬಿಡೋಣ. ಈ ರೀತಿ ಎಲ್ಲನೂ ಫುಲ್ಲು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಕ್ಲೀನಾಗದು ಅಪ್ಲೈ ಆಗಬೇಕು. ನಿಮಗೆ ಏನು ಬೇರೆ ಇದಿಲ್ಲ ನಮಗೆ ಈ ಥರ ಸ್ಪ್ರೆಡ್ ಮಾಡೋಕ್ಕೆ ಅಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಏನಾದರೂ ತೊಗೊಂಡ್ಬಿಟ್ಟು ಈ ರೀತಿ ಅದನ್ನು ಎಲ್ಲ ಕ್ಲೀನಾಗಿ ಶೇಪ್ ಕೊಟ್ಬಿಟ್ರೆ ಆಯಿತು. ನಿಮ್ಮ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತ ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನೋಡಿ ಕೇಕು ಈಗ ರೆಡಿ ಆಗಿದೆ ಫೈನಲ್ಲಾಗಿ. ಈಗ ಅದಕ್ಕೆ ಚೆರಿನ ಇಡ್ತಾ ಇದ್ದೇನೆ. ಮನೆಯಲ್ಲೇ ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ನೋಡಿ. ಈಗ ಫೈನಲಿ ನಾನು ಏನು ಪೈನಾಪಲ್ ಬೇಸ್ ಇಟ್ಟಿದ್ದೆ ಅದನ್ನು ಮೇಲ್ಗಡೆಗೆ ಡೆಕೋರೇಷನ್ಗೆ ಅಂತ ಹೇಳಿ ಇದನ್ನು ಅರೇಂಜ್ ಮಾಡ್ತೇನೆ ಇಡ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ ಸಖತ್ತಾಗಿರೋ ಪೈನಾಪಲ್ ರೆಡಿ ಆಯಿತು. ಕೇಕು ಎಷ್ಟು ಸ್ಪಂಜಿ ಆಗಿದೆ ಅಂದರೆ ಸ್ಪಾಂಜಿ ಆಗಿ ಸ್ಮೂತಾಗಿದೆ, ಅಷ್ಟು ಸಖತ್ತಾಗಿದೆ. ಮಾತ್ರ ನೀವು ಈ ರೀತಿ ಮಾಡಿ ನೋಡಿ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಇದೇ ಮೆಜರ್ಮೆಂಟ್